ಆಧುನಿಕ ಸಮಸ್ಯೆಗಳಿಗೆ ಆಧುನಿಕ ಉತ್ತರಗಳು ಅಗತ್ಯ. ಡೇವ್ ಚಾಪೆಲ್ ಅವರ ಪ್ರಸಿದ್ಧ ಹೇಳಿಕೆ ಈಗ ನಿಜವಾಗಿದೆ. ದುಬೈಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲವೆಂಬುದಷ್ಟರ ಮಟ್ಟಿಗೆ ಪರಿಸ್ಥಿತಿಯೊಂದಿಗೆ ಹೊಂದಿಕೊಳ್ಳುತ್ತದೆ. ಬರೀ ಮರಳೆ ತುಂಬಿದ ನೆಲ ಎಂದು ಸಿರಿವಂತರ ನಾಡಾಗಿದೆ. ಸಮುದ್ರದ ಮೇಲೆ ವೈಭವದ ನಗರ, ಎತ್ತರದ ಕಟ್ಟಡಗಳು ಇವು ಪ್ರಾಕೃತಿಕ ವಿಕೋಪಗಳಿಗೆ ಜಗ್ಗದಷ್ಟು ಬಲಿಷ್ಠವಾಗಿದೆ. ನಿರಂತರ ಪ್ರವಾಸಿಗರನ್ನ ತನ್ನತ್ತ ಆಕರ್ಷಿಸುತ್ತಲೇ ಇರುವಂತಹ ಮೋಜಿನ ನಗರಿ. ಈಗ ದುಬೈ ಮತ್ತೊಂದು ಸಾಹಸಕ್ಕೆ ಮುಂದಾಗಿದೆ. ಮಳೆಗಾಗಿ ಕಾದು ಕಾದು ಸುಸ್ತಾಗುವ ಬದಲಿಗೆ ತಂತ್ರಜ್ಞಾನದ ಮೂಲಕ ಮಳೆ ತರಿಸಿದೆ. ದುಬೈಯಲ್ಲಿ ತಾಪಮಾನ ಏರಿಕೆಯಾಗಿದೆ. ಬಿಸಿಲ ಬೇಗೆಯಲ್ಲಿ ಜನರು ಅಕ್ಷರಶಃ ನಲುಗಿ ಹೋಗಿದ್ರು. ಕೆಲವು ಕಡೆ 50 ಡಿಗ್ರಿ ಸೆಲ್ಸಿಯಸ್ ನಷ್ಟು ತಾಪಮಾನ ಏರಿಕೆಯಾಗಿತ್ತು. ಹೀಗಾಗಿ ಕೃತಕ ಮಳೆಯಿಂದ UAE ರಾಷ್ಟ್ರೀಯ ಹವಾಮಾನ ಕೇಂದ್ರ ತಂಪು ತಂದಿದೆ. ತಂತ್ರಜ್ಞಾನದ ನೆರವಿನಿಂದ ಇಲ್ಲಿ ಮಳೆ ಸುರಿಸಲಾಗಿದೆ. ಕ್ಲೌಡ್ ಸೀಡಿಂಗ್ ಅಂದ್ರೆ ಮೋಡ ಬಿತ್ತನೆ ಎಂಬ ತಂತ್ರಜ್ಞಾನದಿಂದ ಇಲ್ಲಿ ಮಳೆ ತರಲಾಗಿದೆ. ಕರ್ನಾಟಕದಲ್ಲೂ ಒಂದಷ್ಟು ಬಾರಿ ಈ ಹಿಂದೆ ಮೋಡ ಬಿತ್ತನೆಯ ಪ್ರಯೋಗ ನಡೆದಿತ್ತು. ಸದ್ಯ ದುಬೈನಲ್ಲಿ ಸುರಿದ ಮಳೆಯ ವಿಡಿಯೋಗಳು ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹರಿದಾಡ್ತಾ ಇದೆ. ಯುಎಇಯ ರಾಷ್ಟ್ರೀಯ ಹವಾಮಾನ ಕೇಂದ್ರ ಕೂಡ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಈ ವಿಡಿಯೋವನ್ನ ಹಂಚಿಕೊಂಡಿದೆ. ಹೆದ್ದಾರಿಯಲ್ಲಿ ಮಳೆಯಾಗುವ ದೃಶ್ಯವನ್ನ ಇಲ್ಲಿ ನೋಡಬಹುದು. ಅಕ್ಷರಶಃ ಮಳೆಗಾಲದಲ್ಲಿ ಕಾಣುವಂತ ದೃಶ್ಯಗಳನ್ನ ಈಗ ಎಲ್ಲರೂ ಬಲು ಕುತೂಹಲದಿಂದಲೇ ನೋಡ್ತಾ ಇದ್ದಾರೆ. ಯುಎಇಯ ನಗರವು ಮಳೆ ತರಲು ಆಧುನಿಕ ತಂತ್ರಜ್ಞಾನವನ್ನ ಬಳಸಲು ನಿರ್ಧಾರ ಮಾಡಿದೆ. ದುಬೈ 50 ಡಿಗ್ರಿ ತಾಪಮಾನದಿಂದ ಬಳಲ್ತಾ ಇದ್ದು ಬಿಸಿಲಿನ ಬೇಗೆ ತಣ್ಣಿಸಲು ನಕಲಿ ಮಳೆಯ ಮೊರೆ ಹೋಗಿದೆ. ಮಳೆಗಾಗಿ ಸಂಪೂರ್ಣ ನಿಸರ್ಗವನ್ನೇ ಅವಲಂಬಿಸುವ ಬದಲಿಗೆ ಮೋಡಗಳಲ್ಲಿ ಶಾಕ್ಗಳನ್ನು ಸೃಷ್ಟಿಸಿ ಮಳೆ ಸುರಿಸ್ತಾ ಇದೆ. ಈ $1 ಮಿಲಿಯನ್ ವೆಚ್ಚದೊಂದಿಗೆ ಈ ಕಲ್ಪನೆಯು ರಾಷ್ಟ್ರೀಯ ಹವಾಮಾನ ಕೇಂದ್ರದಿಂದ ಬಂದಿದೆ. ವಾರ್ಷಿಕ ಶಾಖದ ಅಲೆಯಿಂದ ಬಿಡುಗಡೆ ಹೊಂದುವುದು ಮತ್ತು ವಾರ್ಷಿಕ ಮಳೆಯ ಸರಾಸರಿಯನ್ನ ಹೆಚ್ಚಿಸುವುದು ಇದರ ಗುರಿಯಾಗಿದೆ. ಇದು ಪ್ರಸ್ತುತ 4 ಇಂಚುಗಳಷ್ಟು ಮಳೆ ಸುರಿಸಲು ಸಮರ್ಥವಾಗಿದೆ. 2017ರಿಂದ ಈ ಯೋಜನೆಯನ್ನ ಸರ್ಕಾರ ಪ್ರಾಯೋಜಿಸುತ್ತಿದೆ. ಯುನೈಟೆಡ್ ಕಿಂಗ್ಡಮ್ನ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಮಾರ್ಟನ್ ಅಂಬಾಮ್ ಇದರ ಮುಂದಾಳತ್ವ ವಹಿಸಿಕೊಂಡಿದ್ದಾರೆ. ಡ್ರೋನ್ಗಳು ವಿದ್ಯುತ್ ಆಕಾಶಕ್ಕೆ ಕಳುಹಿಸಲು ವಿನ್ಯಾಸಗೊಳಿಸಲಾಗಿದ್ದು ಮೋಡಗಳಲ್ಲಿ ಚಾರ್ಜ್ ಮಾಡಲಾಗುತ್ತದೆ. ಇದರ ಪರಿಣಾಮವಾಗಿ ಮಳೆ ಬೀಳುತ್ತದೆ. ಈ ತಂತ್ರವನ್ನ ಮೋಡ ಬಿತ್ತನೆ ಎಂದು ಕರೆಯಲಾಗುತ್ತೆ. ಮಳೆ ಬೀಳುವಿಕೆಯನ್ನ ಉತ್ತೇಜಿಸಲು ಮತ್ತು ಗೋಚರ ಫಲಿತಾಂಶವನ್ನ ಉಂಟು ಮಾಡಲು ಒಟ್ಟುಗೂಡಿಸ್ತಾ ಇದೆ. ಇತ್ತೀಚೆಗೆ ಈ ರೀತಿಯ ಟ್ರಯಲ್ ರನ್ ಮಾಡಿದ್ರು. ಅಧಿಕೃತ ಯುಎಇ ವೆದರ್ನ ಇನ್ಸ್ಟಾಗ್ರಾಂ ಪುಟವು ಸುರಿತಾ ಇರುವ ಮಳೆಯ ನಡುವೆಯೂ ದುಬೈನಾದ್ಯಂತ ಪ್ರಯಾಣಿಸುವ ಕಾರುಗಳ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದು ಇದು ಜನರಿಗೆ ನೆಮ್ಮದಿ ನೀಡಿದೆ. ಒಣನೆಲದ ದುಬೈ ಜಿಟಿ ಜಿಟಿ ಮಳೆಯಿಂದ ತೊಯ್ಯುತ್ತಿರುವುದನ್ನ ನೋಡಿದ್ರೆ ಆಶ್ಚರ್ಯಚಕಿತರಾಗುವುದು ಗ್ಯಾರಂಟಿ. ಈ ಉಪಕ್ರಮವು ಮೇಲ್ಮೈಯಲ್ಲಿ ಯಶಸ್ವಿಯಾಗಿದೆ. ಎಷ್ಟರ ಮಟ್ಟಿಗೆಂದರೆ ಕೆಲವು ಪ್ರದೇಶಗಳಲ್ಲಿ ಹಳದಿ ಅಲರ್ಟ್ ಗಳನ್ನ ನೀಡಲಾಗಿತ್ತು. ಇದು ಡ್ರೋನ್ ನ ಯಶಸ್ಸಿಗೆ ಸಾಕ್ಷಿಯಾಗಿತ್ತು. ಮೋಡದ ರಚನೆಯನ್ನ ಮಾರ್ಪಾಡಿಸುವುದನ್ನ ಒಳಗೊಂಡಿರುತ್ತದೆ. ಮೋಡ ಬಿತ್ತನೆ ಮೋಡಗಳಿಗೆ ಸಣ್ಣ ಮಂಜುಗಡ್ಡೆಯಂತಹ ಕಣಗಳನ್ನು ಸೇರಿಸಲಾಗುತ್ತದೆ. ಸಾಮಾನ್ಯವಾಗಿ ಬೆಳ್ಳಿ ಅಯೋಡೈಡ್ ಕಣಗಳನ್ನ ಬಳಸಲಾಗುತ್ತದೆ. ಈ ಕಣಗಳು ಹೆಚ್ಚುವರಿ ಘನೀಕರಣ ನ್ಯೂಕ್ಲಿಯಸ್ ಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಮೋಡಗಳಲ್ಲಿ ಜೋಡಿಸಿದ ಸೂಪರ್ ಕೋಲ್ಡ್ ನೀರಿನ ಆವಿ ಅಣುಗಳು ಈ ಕಣಗಳ ಸುತ್ತ ಸಾಂದ್ರೀಕರಿಸುತ್ತವೆ. ಬಳಿಕ ಮಂದಗೊಳಿಸಿದ ನೀರಿನ ಆವಿ ಹನಿಗಳು ಒಟ್ಟಿಗೆ ಗುಂಪುಗುಟ್ಟುತ್ತವೆ. ಹನಿಗಳು ಮಳೆಯಂತೆ ಬೀಳುವಷ್ಟು ದೊಡ್ಡದಾಗುವವರೆಗೆ ಈ ಪ್ರಕ್ರಿಯೆಯು ಮುಂದುವರಿಯುತ್ತದೆ. ಕೆಲವೊಮ್ಮೆ ಈ ಪ್ರಯೋಗದಿಂದ ಯಥೇಚ್ಛ ಮಳೆಯು ಸುರಿಯಬಹುದು. ಇದು ತಂತ್ರಜ್ಞಾನದ ಅನಾನುಕೂಲತೆಯೂ ಹೌದು. ಮಾನವನ ಅನ್ವೇಷಣೆಗಳು ಏನೇ ಇರಲಿ, ಪ್ರಕೃತಿ ಮಾತೆಗೆ ಮಾತ್ರ ಯಾವುದನ್ನ ಎಷ್ಟರ ಅಳತೆಗೆ ನೀಡಬೇಕು ಎನ್ನುವ ಸ್ಪಷ್ಟ ಅರಿವು ಇರುವುದು ಎನ್ನುವುದು ಇದರಿಂದ ಇನ್ನೊಮ್ಮೆ ಮನವರಿಕೆಯಾಗುತ್ತದೆ. ಪೂಜಾಗೌಡ, ನ್ಯೂಸ್ ಡೆಸ್ಕ್, 1+ ನ್ಯೂಸ್.